ಕರ್ನಾಟಕ ಟಿವಿಗೆ ಸ್ವಾಗತ. ಮನುಷ್ಯ ಆರೋಗ್ಯವಾಗಿರಬೇಕು ಅಂದರೆ ಆಹಾರವನ್ನು ಸೇವಿಸಬೇಕು. ಆದರೆ ಕೆಲ ಆಹಾರಗಳನ್ನು, ಹಣ್ಣು ತರಕಾರಿಗಳನ್ನು ಅಗತ್ಯಕ್ಕಿಂತ ಹೆಚ್ಚು ಪ್ರತಿದಿನ ಸೇವಿಸಬಾರದು. ಹೀಗೆ ಸೇವಿಸುವುದರಿಂದ ಆರೋಗ್ಯ ಹಾಳಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾದರೆ ಯಾವ ಆಹಾರ, ಹಣ್ಣು, ತರಕಾರಿಯನ್ನು ನಾವು ಪ್ರತಿದಿನ ಸೇವಿಸಬಾರದು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ನಿಮಗೆ ದೇಹದ ತೂಕ ಇಳಿಸೋಕ್ಕೆ ಯಾವ ಆಹಾರವನ್ನು ತಿನ್ನಬೇಕು ಅನ್ನೋ ಬಗ್ಗೆ ಈ ಮೊದಲು ಹೇಳಿದ್ದೆವು. ಆದರೆ ಅದೇ ಆಹಾರವನ್ನು ಅಗತ್ಯಕ್ಕಿಂತ ಹೆಚ್ಚು ತಿಂದರೆ ಏನಾಗುತ್ತೆ ಅಂತ ಈಗ ಹೇಳಲಿದ್ದೇವೆ. ಭರಪೂರ ಪೋಷಕಾಂಶಗಳಿಂದ ಕೂಡಿದ ಹಣ್ಣುಗಳನ್ನು ಅತಿಯಾಗಿ ತಿಂದರೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇದರಿಂದ ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆ ಇರುತ್ತದೆ. ಅದರಲ್ಲೂ ಬಾಳೆಹಣ್ಣು, ಖರ್ಜೂರ, ಅನಾನಸ್, ಮಾವಿನ ಹಣ್ಣು ಅಗತ್ಯಕ್ಕಿಂತ ಹೆಚ್ಚು ತಿನ್ನಲೇಬಾರದು. ದಿನಕ್ಕೊಂದು ಬಾಳೆಹಣ್ಣು, 2-3 ಖರ್ಜೂರ, ವಾರಕ್ಕೊಮ್ಮೆ ಅನಾನಸ್ ತಿಂದರೆ ಓಕೆ, ಆದರೆ ಅದಕ್ಕಿಂತ ಹೆಚ್ಚು ತಿನ್ನಲೇಬೇಡಿ. ಇನ್ನು ಕಿತ್ತಳೆ ಹಣ್ಣು, ಟೊಮೆಟೊ, ನಿಂಬೆ ಹಣ್ಣುಗಳ ಸೇವನೆಯು ಮಿತವಾಗಿರಲಿ. ಬ್ರೊಕೊಲಿ, ಆಲಿವ್ ಎಣ್ಣೆ, ಓಟ್ ಮಿಲ್ಸ್ ಇವನ್ನೆಲ್ಲ ನಾವು ದೇಹದ ತೂಕ ಇಳಿಸಿಕೊಳ್ಳೋಕ್ಕೆ ತಿಂತೀವಿ. ಆದರೆ ಇದನ್ನು ಅತಿಯಾಗಿ ತಿಂದರೆ ದೇಹದ ತೂಕವೇನೂ ಇಳಿಯುತ್ತೆ, ಆದರೆ ಬೇರೆ ರೋಗವೂ ಬರುವ ಸಾಧ್ಯತೆ ಇದೆ. ಹಾಗಾಗಿ ಈ ಆಹಾರಗಳನ್ನು ಮಿತವಾಗಿ ತಿನ್ನಿ. ಚಿಯಾ ಸೀಡ್ಸ್, ಪಾಲಕ್ ಸೊಪ್ಪು ಕೂಡ ಹೆಚ್ಚು ತಿಂದರೆ ಆರೋಗ್ಯಕ್ಕೆ ಹಾನಿಯುಂಟು ಮಾಡುತ್ತೆ. ಇದು ಆಶ್ಚರ್ಯವೆನ್ನಿಸಿದರೂ ನಿಜ. ಪಾಲಕ್ ಸೊಪ್ಪು ಪ್ರತಿನಿತ್ಯ ತಿಂದರೆ ದೇಹದಲ್ಲಿ ಕಬ್ಬಿಣಾಂಶ ಹೆಚ್ಚುತ್ತೆ. ಅದೇ ಕಬ್ಬಿಣಾಂಶ ಅತಿಯಾದರೆ ಬೇರೆ ಕಾಯಿಲೆಯೂ ಬರುತ್ತೆ. ಹಾಗಾಗಿ ಕಬ್ಬಿಣಾಂಶ ಸಿಗುವ ಆಹಾರ ಸೇವನೆ ಮಿತವಾಗಿರಲಿ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.